ಕೊಂಡು ಬರ್ತಾರೆ, ಪರದೆ ಹಾಕೊಂಡು ಬರ್ತಾರೆ. ಯಾವ ಸೌಹಾರ್ದತೆಗೆ ಅದಕ್ಕೆ ಎಲ್ಲೂ ಆಗಿಲ್ಲ. ಇಲ್ಲಿ ತನಕ ಪ್ರಶ್ನೆ ಯಾರು ಮಾಡಿಲ್ಲ, ಅಲ್ಲಲ್ಲ ಪ್ರಶ್ನೆ ಮಾಡಬಾರ್ದು ಅಂತ ನಾನು ಹೇಳೋದು. ಧಾರ್ಮಿಕ ಧಾರ್ಮಿಕ ವಿಚಾರದಲ್ಲಿ ಧಾರ್ಮಿಕ ವಿಚಾರದಲ್ಲಿ ಪ್ರಶ್ನೆ ಮಾಡಬಾರ್ದು ಅಂತ ನಾನು ಹೇಳೋದು. ಹಿಂದೂ ಹಿಂದೂ ಸಹೋದರರು ಅವ್ರ ಹೇಗೆ ಬರಬೇಕು ಅದನ್ನು ಮುಸಲ್ಮಾನರು ಪ್ರಶ್ನೆ ಮಾಡಬಾರ್ದು, ಮುಸಲ್ಮಾನರು ಹೆಂಗೆ ಬರಬೇಕು ಅದನ್ನು ಹಿಂದೂ ಸಹೋದರರು ಪ್ರಶ್ನೆ ಮಾಡಬಾರ್ದು. ಆವಾಗ ಸೌಹಾರ್ದತೆ ಅಂತ ಹೇಳೋದು ಅದಕ್ಕೆ ಅದಕ್ಕೆ ಸೌಹಾರ್ದತೆ. ಪ್ರಕರಣದಲ್ಲಿ ಬೇರೆ ಬೇರೆ ದೇಶಗಳು ಒಳಸಂಚಿರುವಂಥದ್ದು ಉದ್ದೇಶಪೂರ್ವಕವಾಗಿ ಈ ಸುದ್ದಿ ಫಸ್ಟು ಟೆಲಿಕಾಸ್ಟ್ ಆಗೋದು ಪಾಕಿಸ್ತಾನದಲ್ಲಿ, ಇದು ನೆನಪಿರಲಿ. ಸೊ ಈ ಇದಕ್ಕೆ ನೀವು ಯಾಕೆ ಸಪೋರ್ಟ್ ಮಾಡ್ತಿದ್ದೀರಿ? ಇಲ್ಲ ಇಲ್ಲ ಇಲ್ಲ, ನಾವು ಯಾವತ್ತೂ ಸಪೋರ್ಟ್ ಮಾಡಲ್ಲ. ನಾನು ನಿನ್ನೆ ನೋಡಿದ್ದೀನಿ ಪಾಕಿಸ್ತಾನ ಸೆನೆಟಲ್ಲಿ ಅವರಿಗೆ ಯಾವುದೇ ಅಧಿಕಾರ ಇಲ್ಲ. ಭಾರತದಲ್ಲಿ ನಾವಿದ್ದೇವೆ. ಇಲ್ಲಿ ಇಲ್ಲಿ ಹಿಂದೂ ಮುಸಲ್ಮಾನರು ತುಂಬ ಚೆನ್ನಾಗಿದ್ದೀವಿ ನಾವು. ಭಾರತದ ವಿಚಾರದಲ್ಲಿ ಪಾಕಿಸ್ತಾನ ಅಥವಾ ಯಾವುದೇ ಮುಸ್ಲಿಂ ರಾಷ್ಟ್ರ ಇಲ್ಲಿ ಹಸ್ತಕ್ಷೇಪ ಮಾಡಬೇಕಾದಂಥ ಅಗತ್ಯನೇ ಇಲ್ಲ. ಅವರಿಗೆ ಅಧಿಕಾರನೂ ಇಲ್ಲ. ಫಸ್ಟು ಪಾಕಿಸ್ತಾನದ ಬಗ್ಗೆ ಅವರು ನೋಡ್ಕೊಳ್ಳಿ. ಇಮ್ರಾನ್ ಖಾನ್ ಇರಲಿ ಅಥವಾ ಯಾರೇ ಇರಲಿ, ಅವರು ಪಾಕಿಸ್ತಾನದಲ್ಲಿ ಎಷ್ಟು ಎಷ್ಟು ಕ್ಲಿಷ್ಟಕರವಾದಂಥ ವಾತಾವರಣದಲ್ಲಿ ಅವರು ಜೀವನ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಅವರು ನೋಡ್ಕೊಳ್ಳಿ. ಭಾರತದ ಬಗ್ಗೆ ನಾವು ನೋಡ್ಕೊಳ್ತೀವಿ. ಯಾವುದೇ ಅಂತಾರಾಷ್ಟ್ರ ಯಾವುದೇ ರಾಷ್ಟ್ರಗಳು ಭಾರತದ ವಿಚಾರಕ್ಕೆ ತಲೆಕೆಡಿಸುವುದು ಬೇಡ. ಅವರವರ ರಾಷ್ಟ್ರದಲ್ಲಿ ಬೇಕಾದಷ್ಟು ಅವರಿಗೆ ಪ್ರಾಬ್ಲಮ್ ಅಲ್ಲಿದೆ. ಭಾರತದಲ್ಲಿ ಅಂಥ ಪ್ರಾಬ್ಲಮ್ ಏನೂ ಇಲ್ಲ. ಯಾವುದೇ ರಾಷ್ಟ್ರ ನಮ್ಮ ಭಾರತದ ಬಗ್ಗೆ ನಮ್ಮ ದೇಶದ ಅಖಂಡತೆಯ ಬಗ್ಗೆ ಪ್ರಶ್ನೆ ಎತ್ತಿದರೆ ಅದನ್ನು ಕಡಾತುಂಡವಾಗಿ ವಿರೋಧಿಸುವುದು ಮಾತ್ರ ಅಲ್ಲ, ಅದರಲ್ಲಿ ಮುಂಚೂಣಿಯಲ್ಲಿ ನಾವಿರ್ತೀವಿ. ಸುಪ್ರೀಂ ಕೋರ್ಟ್ ಇರಲಿ, ಹೈಕೋರ್ಟ್ ಇರಲಿ, ಯಾವುದೇ ಕೋರ್ಟ್ ತೀರ್ಪು ಬಂದರೂ ಅದು ಎಲ್ಲರೂ ಗೌರವಿಸುವಂಥ ಕರ್ತವ್ಯ. ಈ ನಿಟ್ಟಿನಲ್ಲಿ ಅದೇ ಅದರ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಮಾಡೋದಾಗೆ, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಬಗ್ಗೆ ತೀರ್ಪಿನ ಬಗ್ಗೆ ಯಾವುದೇ ರೀತಿಯ ಚರ್ಚೆ ಮಾಡೋದಾಗೆ, ತಮ್ಮ ಸಮುದಾಯದ ಯುವಕರಿಗೆ ತಮ್ಮ ಸಮುದಾಯ ಜನರಿಗೆ ಏನು ಹೇಳಲಿಕ್ಕೆ ಕೊನೆಯದಾಗಿ ಸಂದೇಶ ಹೇಳ್ತೀರ? ಅದೇ ನಾವು ಈಗಾಗಲೇ ಹೇಳಿದ್ದೀವಿ, ನ್ಯಾಯಾಲಯದ ತೀರ್ಪು ಬರುವ ತನಕ ಯಾವುದೇ ವಿಧವಾದ ನಾನು ಹೇಳ್ತಾ ಇರೋದು ನೋಡಿ, ನಮ್ಮ ಸಮುದಾಯದ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.